ನಮ್ಮದಿ ಬಾಸ್ ಸರ್ ದರ್ಶನ್ ಸರ್ ಎಲ್ಲ ಮೂವಿ ಕೂಡ ಅವರ ಪ್ರತಿಯೊಂದು ಮೂವಿ ಕೂಡ ನಾನು ನೋಡ್ತೀನಿ ಅವರ ಪ್ರತಿಯೊಂದು ಮೂವಿ ಕೂಡ ನನಗೆ ಇಷ್ಟ ಅಂದ್ರೆ ನಾನು ಎಂಬಿಎ ಮಾಡಿದನಿ ಸೋ ನಾನು ತುಂಬಾ ಚೆನ್ನಾಗಿ ಓದೋ ಹುಡುಗಿ ಡಿಸ್ಟಿಂಕ್ಷನ್ ಹುಡುಗಿ ಅಂತಾನೆ ಹೇಳಬಹುದು ಕ್ಲಾಸಸ್ ನಾ ಜಾಸ್ತಿ ಬಂಕೂ ಮಾಡಿದಿನಿ ಅಟೆಂಡು ಮಾಡಿದಿನಿ ಯಾ ನಾನು ಎಂಬಿಎ ಮುಗಿಸಿದಿನಿ ಸೋ ಈಗ ನಂತರ ಆಕ್ಟಿಂಗ್ ಫೀಲ್ಡ್ ಗೆ ಬಂದಿದಿನಿ ಓಕೆ ಮ್ಯಾಮ್ ಸೋ ನಿಮ್ಮ ಆಕ್ಟಿಂಗ್ ನಿಮ್ಮ ಚಿಕ್ಕೋರಿಂದ ಪ್ಯಾಷನ್ ಆಗಿತ್ತ ಅಥವಾ ಆಮೇಲೆ ನಿಮಗೆ ಆಲ್ ಆಫ್ ಎ ಸಡನ್ ಚಾನ್ಸ್ ಸಿಕ್ಕಿತ್ತು ಅಂದ್ರೆ ನಾನು ಆಕ್ಟಿಂಗ್ ಮಾಡಬೇಕು ಅನ್ನೋದು ನನಗೆ ಯಾವುದೇ ಒಂದು ಇದಿರಲಿಲ್ಲ ಸೋ ಇದು ಬಯಸದೆ ಬಂದಂತ ಭಾಗ್ಯ ಅಂತಾನೆ ಹೇಳಬಹುದು ಸೋ ಯಾ ಸ್ಮಾಲ್ ಗೇಮ್ ಸೆಗ್ಮೆಂಟ್ ಇದೆ ನಾನು ಜಾನರ್ ಆಫ್ ಮೂವೀಸ್ ಹೇಳ್ತಾ ಹೋಗ್ತೀನಿ ನೀವು ಈ ಜಾನರ್ ಮೂವೀಸ್ ನ ಈ ಆಕ್ಟರ್ ಜೊತೆ ಮಾಡಿದ್ರೆ ಚೆನ್ನಾಗಿರುತ್ತೆ ಮತ್ತೆ ಯಾಕೆ ಅವರು ಅಂತ ಹೇಳಿ ಓಕೆ ಸೋ ರೊಮ್ಯಾಂಟಿಕ್ रोमांटिक एंड लव स्टोरी अंत इवर नम गोल्डन स्टार गणेश सर लव स्टोरी और तो स्वल्प जास्ति नम डी बॉस सर दर्शन सर डी बॉस फैन अंत सो चिक्क वयसिंद ಎಲ್ಲಾ ಮೂವಿ ಕೂಡ ಅವರ ಪ್ರತಿಯೊಂದು ಮೂವಿ ಕೂಡ ನಾನು ನೋಡ್ತೀನಿ ಅವರ ಪ್ರತಿಯೊಂದು ಮೂವಿ ಕೂಡ ನನಗೆ ಇಷ್ಟ ಇನ್ನು ಸದ್ಯಕ್ಕೆ ಆ ತರ ಯಾವುದು ಬಂದಿಲ್ಲ ಥ್ಯಾಂಕ್ ಯು ಸೋ ಮಚ್ ಹಾರರ್ ಉಪ್ಪಿ ಸರ್ ಕಾಂಚನ ಸಿನಿಮಾ ಸಸ್ಪೆನ್ಸ್ ಥ್ರಿಲ್ಲರ್ ಯಾರು ನಮ್ಮ ಶಿವಣ್ಣ ಇದು ಅವರದು ಶಿವಲಿಂಗ ಅಲ್ವಾ ಸಸ್ಪೆನ್ಸ್ ಕಾಮಿಡಿ ಅಂತ ಬಂದ ಸೋ ಸ್ವೀಟ್ ಥ್ಯಾಂಕ್ ಯು ಕಾಮಿಡಿ ಆ್ಯಂಡ್ ಕಾಮಿಡಿನಾ ಕಾಮಿಡಿ ಪ್ರತಿಯೊಂದು ಸಿನಿಮಾದಲ್ಲೂ ಇರುತ್ತೆ ಸೊ ಹಾಗಾಗಿ ಅವರು ಇವರು ಅಂತ ಏನಿಲ್ಲ ಫ್ಯಾಮಿಲಿ ಡ್ರಾಮಾ ಆಪ್ಷನ್ಸ್ ಹೇಳಿ ಶರಣ್ ಸರ್ ಸುದೀಪ್ ಸರ್ ಇದ್ದಾರೆ ಯಶ್ ಅವರು ಇದ್ದಾರೆ ಸುದೀಪ್ ಸರು ಅವರು ಆಕ್ಷನ್ಗೂ ಮಾಸ್ಗೂ ಇದೆ ಜೊತೆಗೆ ಫ್ಯಾಮಿಲಿನೂ ಅವ್ರದ್ದು ಇದೆ ಅಮ್ಮ ಎಮೋಷ್ನಲ್ ವಿಲನ್ ಸಿನಿಮಾ ಅಲ್ವಾ ಸೊ ಸುದೀಪ್ ಸರ್ ಯಾಕೆ ದಿಲ್ ಪಸಂದ್ ಚಿತ್ರ ಅಂದರೆ ಈ ದಿಲ್ ಪಸಂದಲ್ಲಿ ಡ್ರೈ ಫ್ರೂಟ್ಸ್ ಇವೆಲ್ಲ ಫ್ರೂಟ್ಸ್ ಎಲ್ಲ ಇರುತ್ತಲ್ಲ ಸೊ ಅದೇ ಥರ ಈ ಚಿತ್ರದಲ್ಲಿ ಎಲ್ಲವೂ ಇದೆ ಕಾಮಿಡಿ ಎಮೋಷನ್ ನಗ್ತೀರಾ ಅಳ್ತೀರಾ ಲವ್ ಇದೆ ರೊಮ್ಯಾನ್ಸ್ ಇದೆ ಡಾನ್ಸ್ ಇದೆ ಒಳ್ಳೆ ಸಾಂಗ್ಸ್ ಇದೆ ಸೊ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಸಿನಿಮಾ ಅಂತಲೇ ಹೇಳ್ಬೋದು ಖಂಡಿತವಾಗ್ಲೂ ಈ ಸಿನಿಮಾ ಜನಕ್ಕೆ ಹತ್ತಿರ ಆಗೇ ಆಗುತ್ತೆ